नमस्कार अनुभव सर तमेलू कन्डक्टिव टीचर यूट्यूब चानल आत्मीय स्वागत प्रिय व्यार्थी इवती वीडियो ना पाठ एर नदी अलू पाठद अभ्यास ताव नम कन्डक्टिव टीचर यूट्यूब चानल सब्सक्रेबाला सब्सक्रेबी बदिया बेल सरी व्यार्थी अभ्यास शुरुम ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ 1 ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಉತ್ತರ ನದಿಯಲ್ಲಿ ಈಜಲು ಹೋದ ಶಾಲಾ ಮಕ್ಕಳಿಗೆ ಪ್ರಶ್ನೆ 2 ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಉತ್ತರ ಊರಿನ ಪಕ್ಕದ ನದಿಯಲ್ಲಿ ಪ್ರಶ್ನೆ 3 ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಉತ್ತರ ದಾರಿಹೋಕರು ಅಂದ್ರೆ ದಾರಿಯಲ್ಲಿ ಹೋಗುವ ಜನ ಪ್ರಶ್ನೆ 4 ನದಿ ಮಧ್ಯದಿಂದ ಯಾರೋ ಧುತ್ತನೆ ಪ್ರತ್ಯಕ್ಷರಾದರು ಉತ್ತರ ಜಲದೇವತೆ ಪ್ರಶ್ನೆ 5 ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆ ಜವಾಬ್ದಾರಿಯನ್ನು ವಹಿಸಿಕೊಂಡರು ಉತ್ತರ ಮಕ್ಕಳು ತಮ್ಮ ಹೆತ್ತವರ ಮತ್ತು ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ 1 ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಉತ್ತರ ಭಾನುವಾರ ಮಧ್ಯಾಹ್ನದವರೆಗೂ ಆಟವಾಡಿ ನಂತರ ಸೆಕೆಯನ್ನು ತಾಳಲಾರದೆ ನದಿಯಲ್ಲಿ ಸ್ನಾನ ಮಾಡಿದರು ಪ್ರಶ್ನೆ 2 ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಉತ್ತರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆಯಿಂದ ತುಂಬಾ ನೋವಾಗಿತ್ತು ಪ್ರಶ್ನೆ 3 ನದಿ ಮಧ್ಯದಿಂದ ಯಾರು ಪ್ರತ್ಯಕ್ಷಳಾದಳು ಅವಳು ಹೇಗಿದ್ದಳು ಉತ್ತರ ಜಲದೇವತೆ ಅವಳು ಕೊಳೆ ಕೆಸರಿನಿಂದ ಕೂಡಿದ್ದಳು ಪ್ರಶ್ನೆ 4 ರಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ಉತ್ತರ ನೀನು ಈಗ ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ಸ್ನಾನ ಮಾಡಬಾರದಂತೆ ವೈದ್ಯರೇ ಹೇಳಿದ್ದಾರೆ ಎಂದನು ಪ್ರಶ್ನೆ 5 ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಉತ್ತರ ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಎಲ್ಲರೂ ನದಿಯನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ಯಾವುದೇ ಬಗೆಯ ಮಲಿನ ವಸ್ತು ನದಿಯನ್ನು ಸೇರದಂತೆ ನೋಡಿಕೊಳ್ಳಬೇಕು ಪ್ರಶ್ನೆ 6 ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಉತ್ತರ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ ಎಂದು ಉತ್ತರಿಸುತ್ತೇವೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಪ್ರಶ್ನೆ 1 ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಟಿಮ್ ಟಿಮ್ ಪ್ರಾರಂಭವಾಯಿತು ಉತ್ತರ ತುರಿಕೆ ಪ್ರಾರಂಭವಾಯಿತು ಓಕೆ ಎರಡನೇದು ಮಕ್ಕಳು ಬೆಳಗ್ಗೆ ಟಿಮ್ ಟಿಮ್ ಹೋಗಿದ್ದರು ಉತ್ತರ ಸ್ನಾನ ಮಾಡಲು ಪ್ರಶ್ನೆ 3 ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಟಿಂಬ ಟಿಂಬ ಅಪಾಯಕಾರಿ ಪ್ರಶ್ನೆ 4 ನನ್ನ ಮೇಲಾಗುತ್ತಿರುವ ಮನುಷ್ಯರ ಟಿಂಬ ಟಿಂಬ ಸಂಪೂರ್ಣವಾಗಿ ನಿಲ್ಲಬೇಕು ಉತ್ತರ ದೌರ್ಜನ್ಯ ಇನ್ನು ಭಾಷಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸಂಯುಕ್ತಾಕ್ಷರಗಳು ಎಂದರೇನು ಉತ್ತರ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುವರು ಎರಡನೇದು ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತೀಯ ವಿಜಾತೀಯ ಒತ್ತಕ್ಷರಗಳನ್ನಾಗಿ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಕಪ್ ತ ಸ್ವ ರ ಜ ಸ್ವ ಸ್ಥ ರ್ಯ ಡ್ ಗ ಮ ಉತ್ತರ ಸಜಾತಿ ಅಂದರೆ ತನ್ನನ್ನೇ ಹೋಲ್ತಕ್ಕಂಥ ಅಕ್ಷರಗಳನ್ನು ಒತ್ತಕ್ಷರಗಳನ್ನು ಹೊಂದಿದ್ರೆ ಅದು ಸಜಾತಿ ಈ ಕದ ಒತ್ತಕ್ಷರ ಇಲ್ಲಿ ಕಗೆ ಬಂದಿದೆ ಇದು ಸಜಾತಿ ರದ ಒತ್ತಕ್ಷರ ರಗೆ ಬಂದಿದೆ ಸಜಾತಿ ಝದ ಒತ್ತಕ್ಷರ ಝಗೆ ಬಂದಿದೆ ಇದು ಸಜಾತಿ ಮದ ಒತ್ತಕ್ಷರ ಮಗೆ ಬಂದಿದೆ ಇದು ಸಜಾತಿ ಇನ್ನು ವಿಜಾತಿ ಅಂದರೆ ಪದ ಒತ್ತಕ್ಷರ ಇಲ್ಲಿ ಪದ ಅಕ್ಷರಕ್ಕೆ ಒಂದು ತದ ಒತ್ತಕ್ಷರನ ಕೊಡಲಾಗಿದೆ ಅದಕ್ಕೆ ಇದು ವಿಜಾತಿ ಸಗೆ ಓದ ಒತ್ತಕ್ಷರ ಕೊಟ್ಟಿದ್ದಾರೆ ಸಗೆ ಥದ ಒತ್ತಕ್ಷರ ಕೊಟ್ಟಿದ್ದಾರೆ ಯಗೆ ರದ ಒತ್ತಕ್ಷರ ಕೊಟ್ಟಿದ್ದಾರೆ ಡಗೆ ಗದ ಒತ್ತಕ್ಷರನ ಕೊಟ್ಟಿದ್ದಾರೆ ಅಂದರೆ ತನ್ನನ್ನು ಹೋಲ್ತಕ್ಕಂಥ ಒತ್ತಕ್ಷರಗಳನ್ನು ಇವ್ಯಾವ ಅಕ್ಷರಗಳು ಹೊಂದಿಲ್ಲ ಅಂದರೆ ಬೇರೆ
ಅಕ್ಷರ ಒತ್ತಕ್ಷರಗಳನ್ನು ಹೊಂದಿವೆ. ಅದಕ್ಕೆ ಇದು ವಿಜಾತಿ. ಮೂರನೆಯದು ಐದು ಸಜಾತೀಯ ಹಾಗೂ ಐದು ವಿಜಾತೀಯ ಸಂಯುಕ್ತ ಅಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ. ಸಜಾತಿ ಅಪ್ಪ, ಸಕ್ಕರೆ, ಬಿಲ್ಲು, ನಮ್ಮ, ಬೆಳಗ್ಗೆ. ವಿಜಾತಿ ಚಂದ್ರ, ಕಾರ್ಯ, ವಿಜ್ಞಾನ, ಸರ್ಕಾರ, ಆಪ್ತ.